ಹುಕ್ಕೇರಿ ತಾಲೂಕಿನ ಅಲ್ದಾಳ್ ಬರಿ ಇರುವಂಥ ಏನು ತಮ್ಮ ಗೆಸ್ಟ್ ಹೌಸನ್ನೇ ಏನು ಕ್ವಾರಂಟೈನ್ಗೆ ನೀಡೋ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಮಾನವೀಯತೆಯನ್ನು ಮೆರೆದಿರುವಂಥದ್ದು ಈಗ ನಾವು ಏನಂತಂದರೆ ಅವರು ಕ್ವಾರಂಟೈನ್ಗೆ ನೀಡಿರುವಂಥ ಏನು ತಮ್ಮ ಗೆಸ್ಟ್ ಹೌಸ್ ಮುನ್ ಮುಂಭಾಗದಲ್ಲಿ ನಾವು ನಿಂತಿರುವಂಥದ್ದು ಈಗ ನಮ್ಮ ಹಿಂಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀವಿ ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಸೇರಿರುವಂಥ ಸುಸಜ್ಜಿತವಾದಂಥ ಒಂದು ಗೆಸ್ಟ್ ಹೌಸ್ ಈ ಗೆಸ್ಟ್ ಹೌಸನ್ನು ಅವರು ತಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ಮತ್ತು ಖಾಸಗಿಯಾಗಿ ತಮ್ಮ ದಿನನಿತ್ಯ ಕೆಲಸಗಳಿಗೆ ಬಳಸ್ತಕ್ಕಂಥ ಒಂದು ಬಿಲ್ಡಿಂಗ್ ಆಗಿರುವಂಥದ್ದು ಇದು ಸುಮಾರು ಒಂದು ಎರಡರಿಂದ ಮೂರು ಏನು ಎಕರೆಯಲ್ಲಿ ಇರ್ತಕ್ಕಂಥ ಸುಸಜ್ಜಿತವಾದಂಥ ಒಂದು ಏನಂತಂದರೆ ಗೆಸ್ಟ್ ಹೌಸ್ ಆಗಿರುವಂಥದ್ದು ಆದರೆ ಇಲ್ಲಿ ಏನು ಕಳೆದ ಏನು ಕೊರೋನಾ ಕಾಣಿಸ್ಕೊಳ್ತು ಅದಾದ ನಂತರ ಲಾಕ್ಡೌನ್ಗೆ ಒಳಗಾಗಿ ಇಡೀ ರಾಜ್ಯದ ಇಡೀ ದೇಶಾದ್ಯಂತ ಏನು ಲಾಕ್ಡೌನ್ಗೆ ಒಳಗಾಯಿತು ಆ ಸಂದರ್ಭದಲ್ಲಿ ಮುಂಬೈಯಲ್ಲಿರ್ತಕ್ಕಂಥ ಏನೋ ಈ ಹುಕ್ಕೇರಿ ತಾಲೂಕಿನ ಅದರಲ್ಲೂ ಯಮಕನಮರಡಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸಾವಿರಾರು ಕಾರ್ಮಿಕರು ಏನಂತಂದರೆ ಈ ಒಂದು ತಮ್ಮ ಊರುಗಳಿಗೆ ಬಂದರು ಅಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಕಡೆ ಏನಂತಂದರೆ ಸ್ಥಳಾವಕಾಶ ಕಲ್ಪಿಸಲು ಕಲ್ಪಿಸಲು ಸಾಧ್ಯವಾಗದ ಕಾರಣ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಬಂದು ಏನಂತಂದರೆ ಈ ಸುಮಾರು ಒಂದು ಸಾವಿರ ಜನರಿಗೆ ಇಲ್ಲಿ ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅಷ್ಟೇ ಅಲ್ಲ ಅವರಿಗೆ ಪ್ರತಿನಿತ್ಯ ಆಹಾರ ಸೇರಿದಂತೆ ಪ್ರತಿಯೊಂದು ಸಾಮಗ್ರಿಗಳನ್ನು ಅವರೇ ಮುಂದೆ ನಿಂತು ಏನಂತಂದರೆ ಪೂರೈಕೆ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಬನ್ನಿ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕಿರಣ್ ರಜಪೂತ್ ಅವರು ನಮ್ಮ ಜೊತೆ ಇರುವಂಥದ್ದು ಪ್ರಮುಖವಾಗಿ ಏನು ಎಷ್ಟು ದಿವಸ ಆಯಿತು ಇವರು ಬಂದು ಜೊತೆಗೆ ಏನೆಲ್ಲ ಇವರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಇವರು ಹದಿನಾಲ್ಕನೇ ತಾರೀಕು ಇಲ್ಲಿ ಬಂದು ಕ್ವಾರಂಟೈನ್ ಆಗಿದ್ದಾರೆ ಮುಂಬೈ ಅಂದರೆ ಸಂಶಯಾತ್ಮಕ ದೃಷ್ಟಿಯಿಂದ ನೋಡ್ತಿರ್ತಕ್ಕಂಥ ಈ ದಿನದಲ್ಲಿ ವಿಶೇಷವಾಗಿ ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನು ವಿವಿಧ ಕಡೆ ಹದಿನಾಲ್ಕು ಕ್ವಾರಂಟೈನ್ ಸೆಂಟರ್ಗಳನ್ನಾಗಿ ಮಾಡಿ ಹದಿನಾಲ್ಕು ಕ್ವಾರಂಟೈನ್ ಸೆಂಟರ್ಗಳಿಗೆ ಬೆಳಗ್ಗೆ ನಿ ದಿನನಿತ್ಯದ ಚಹಾದ ವ್ಯವಸ್ಥೆ ಆಗ್ಬೋದು ಚಿಕ್ಕ ಮಕ್ಕಳಿಗೆ ಹಾಲಿನ ವ್ಯವಸ್ಥೆ ಆಗ್ಬೋದು ಬೆಳಗ್ಗಿನ ಉಪಹಾರ ಎರಡು ಹೊತ್ತು ಊಟದ ವ್ಯವಸ್ಥೆ ಆಗ್ಬೋದು ಸಂಜೆ ಕೂಡ ಚಹಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅವರಿಗೆ ಹಣ್ಣು ಹಂಪಲುಗಳನ್ನು ಸಹ ವಿತರಣೆ ಮಾಡಿದ್ದೀವಿ ಅದರ ಜೊತೆಗೆ ಈ ಬಂದಿರತಕ್ಕಂಥ ಸಂ ಬಿಡುವಿನ ಸಮಯದಲ್ಲಿ ಅವರಿಗೆ ಬೇಜಾರು ಅನ್ನೋ ದೃಷ್ಟಿಯಿಂದ ಆಟದ ಸಾಮಗ್ರಿಗಳನ್ನು ಸಹ ನಾವು ವಿತರಣೆ ಮಾಡಿದ್ದೀವಿ ಈ ಎಲ್ಲವುಗಳನ್ನು ಶಾಸಕರು ತಮ್ಮ ಸ್ವಂತ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲ ಇದು ಎಷ್ಟು ಇದರಲ್ಲಿ ಎಕ್ರೆಯಲ್ಲಿರುವಂಥದ್ದು ಜೊತೆಗೆ ಏನೇನು ಇಲ್ಲಿ ಇದು ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಇದನ್ನು ಬಳಸ್ತಾ ಇದ್ರ ಹೇಗೆ ಸುಮಾರು ನಾಲ್ಕು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇರತಕ್ಕಂಥ ಇದು ಗೆಸ್ಟ್ ಹೌಸ್ ಇದು ನಮ್ಮ ಖಾಸಗಿ ಕಾರ್ಯಕ್ರಮ ಹಾಗೂ ಪಕ್ಷದ ಕಾರ್ಯಕ್ರಮಗಳಿಗಾಗಿ ನಾವು ಇದನ್ನು ಮತಕ್ಷೇತ್ರಕ್ಕಾಗಿ ಸೀಮಿತವಾಗಿ ನಾವು ಈ ಗೆಸ್ಟ್ ಹೌಸನ್ನು ಉಪಯೋಗ ಮಾಡ್ತಾ ಇದ್ವಿ ಈಗ ದಿನನಿತ್ಯ ಆಹಾರ ನೀಡ್ತಾ ಇದ್ದಾರೆ ಜೊತೆಗೆ ಏನೇನು ಇಲ್ಲಿ ಇದು ನಡೆಯತ್ತಂತ ಅಂತ ಏನೇನು ಯಾವ ರೀತಿ ಫುಡ್ ನೀಡಲಾಗುತ್ತೆ ಜೊತೆಗೆ ವೈದ್ಯರು ಯಾವಾಗ ಬರ್ತಾರೆ ಏನೇನು ದಿನನಿತ್ಯ ನಡೆಯುತ್ತೆ ಬೆಳಗ್ಗೆ ಇಲ್ಲಿ ಇರ್ತಕ್ಕಂಥ ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ವೈದ್ಯಾಧಿಕಾರಿಗಳು ಬಂದು ಎಲ್ಲರ ತಪಾಸಣೆ ಆಗುತ್ತೆ ದಿನನಿತ್ಯದ ರೂಢಿಯ ಪ್ರಕಾರ ನಮ್ಮ ನಿಮ್ಮೆಲ್ಲರ ರೂಢಿಯ ಪ್ರಕಾರ ಬೆಳಗ್ಗೆ ಚಹಾ ಮುಂಜಾನೆ ತಿಂಡಿ ಅದರ ಜೊತೆಗೆ ಮಧ್ಯಾಹ್ನದ ಊಟ ಸಾಯಂಕಾಲದ ಚಹಾದ ವ್ಯವಸ್ಥೆ ಅದರೊತ್ತಿಗೆ ರಾತ್ರಿಯ ಊಟದ ವ್ಯವಸ್ಥೆ ಮಧ್ಯಾಹ್ನದ ಸಮಯದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆಗಳನ್ನು ಕೂಡ ಮಾಡ್ತಾ ಇದೀವಿ ಅವರಿಗೆ ನಾವು ಈಗ ಮುಂಬೈಯಿಂದ ಬಂದಿರುವಂಥ ಕೆಲವರು ಏನು ಅಲ್ಲಿ ಬಹಳಷ್ಟು ಏನಂತಂದ್ರೆ ಕೊರೋನಾ ದಾಳಿ ಇಟ್ಟಿರೋದ್ರಿಂದ ಅಲ್ಲಿಂದ ಇಲ್ಲಿ ಬಂದು ಏನಂತಂದ್ರೆ ಕ್ವಾರಂಟೈನ್ ಆಗಿರುವಂಥವರು ಸಹ ನಮ್ಮ ಜೊತೆ ಇರುವಂಥದ್ದು ಎಷ್ಟು ದಿವಸ ಆಯಿತು ಇಲ್ಲಿ ಬಂದು ಅಂತ ಇವತ್ತಿಗೆ ಐದು ದಿವಸ ಆಯ್ತು ರೀ ಏನೇನು ವ್ಯವಸ್ಥೆ ಕಲ್ಪಿಸಿದ್ದಾರೆ ಇಲ್ಲಿ ಎಲ್ಲ ವ್ಯವಸ್ಥೆ ರೀ ಸಕಾಲ ಮಧ್ಯಾಹ್ನ ಗಡಿಸಿ ಊಟ ಹರಿವತ್ ನಾಷ್ಟ ಸಂಜೆ ಚಾಯ್ ರಾತ್ರಿ ಊಟ ಎಲ್ಲ ಇದ್ರಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಎಷ್ಟು ಜನ ಬಂದಿದ್ದೀರಿ ನೀವು ಅಲ್ಲಿಂದ ಕುಮಾರ್ ಒಂದ್ ಸಾವಿರದ ಹ್ಮ್ ಒಟ್ಟಾರೆ ಏನಂತಂದ್ರೆ ಸಾವಿರ ಜನರಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸ್ವಂತ ಹಣದಿಂದ ಏನಂತಂದ್ರೆ ಮಾಡ್ತಾ ಇರುವಂಥದ್ದು ಈ ಮೂಲಕ ತಾವೊಬ್ಬ ಸಾಹುಕಾರ ಅನ್ನೋ ಏನು ಹೆಸರಿದೆ ಅದಕ್ಕೆ ತಕ್ಕಂತೆ ಏನಂತಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟು ಏನಂತಂದ್ರೆ ಕಷ್ಟದಲ್ಲಿರ್ತಕ್ಕಂಥ ಜನರ ನೆರವಿಗೆ ಸತೀಶ್ ಜಾರಕಿಹೊಳಿ ಅವರು ಧಾವಿಸಿದ್ದಾರೆ ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕರ್ಡಿ ನ್ಯೂಸ್ ಫಾಸ್ಟ್ ಬೆಳಗಾವಿ